ಭಾರತ ದೇಶ ಕಂಡ ಶ್ರೇಷ್ಠ ವಿಜ್ಞಾನಿ ಮಾಜಿ ರಾಷ್ಟ್ರಪತಿ ಭಾರತರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವಿಂದು. ಈ ಮಹಾನಾಯಕನ ಹುಟ್ಟುಹಬ್ಬದ ದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನವೆಂದು ಎಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಅಬ್ದುಲ್ ಕಲಾಂ ಅವರು ದೇಶ ಕಂಡ ಶ್ರೇಷ್ಠ ವಿಜ್ಞಾನಿ, ನೆಚ್ಚಿನ ಶಿಕ್ಷಕ, ಮೇಧಾವಿ ಹಾಗೂ ರಾಜಕಾರಣಿ ಕೂಡ ಹೌದು. ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಈ ಧೀಮಂತ ನಾಯಕನಿಗೆ ಗೌರವ ಸಲ್ಲಿಸುವ ಸಲುವಾಗಿ ವಿಶ್ವಸಂಸ್ಥೆಯು 2010ರಲ್ಲಿ ಅಕ್ಟೋಬರ್ 15ನ್ನ ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ 15ನ್ನ ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಜೊತೆಗೆ ಕಲಾಂ ಅವರನ್ನ ವಿಶೇಷವಾಗಿ ಸ್ಮರಿಸಲಾಗುತ್ತದೆ. ಕಲಾಂ ಅವರು 1931ರ ಅಕ್ಟೋಬರ್ 15ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದರು. ಇವರು 2002ರಿಂದ 2007ರವರೆಗೆ ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಇವರು ಜನರ ರಾಷ್ಟ್ರಪತಿ ಎಂದೇ ಪ್ರಖ್ಯಾತಿ ಪಡೆದಿದ್ದರು. ದೇಶದ ಜನರು ಅತಿ ಹೆಚ್ಚು ಪ್ರೀತಿಸಿದ ರಾಜಕಾರಣಿ ಕಲಾಂಜಿ ಎಂದರೆ ತಪ್ಪಾಗಲಾರದು. ಕಲಾಂ ಅವರು ಶಿಕ್ಷಣ ವೃತ್ತಿಯನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದರು. ಜೊತೆಗೆ ತಾವು ಶಿಕ್ಷಕರಾಗಿದ್ದ ದಿನಗಳನ್ನು ತುಂಬ ನೆನಪಿಸಿಕೊಳ್ತಾ ಇದ್ದರು. ಇಂತಹ ಇವರು 2015ರ ಜುಲೈ 27ರಂದು ಶಿಲ್ಲಾಂಗ್ನಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುವಾಗ ವೇದಿಕೆ ಮೇಲೆ ಕುಸಿದು ಬಿದ್ದು ನಿಧನರಾದರು. ಭಾರತದ ಕ್ಷಿಪಣಿಗಳ ಪಿತಾಮಹ ಎಂದೇ ಹೆಸರುವಾಸಿಯಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ 89ನೇ ಜನ್ಮದಿನಾಚರಣೆ ಇಂದು. ಅವರು ತಮ್ಮ ಜೀವಿತಾವಧಿಯಲ್ಲಿ ಯುವಜನತೆಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾ ಇದ್ರು. ಅವರ ಮಾತುಗಳು ಇಂದಿಗೂ ಸಹ ಯುವಜನತೆಯನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡುತ್ತವೆ. ನಿದ್ದೆಯಲ್ಲಿ ಕಾಣುವಂಥದ್ದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಕನಸು. ಮನುಷ್ಯ ಎಲ್ಲಿದ್ರೂ ಈ ಅನಂತ ವಿಶ್ವದ ಒಂದು ಅವಿಭಾಜ್ಯ ಅಂಗ. ಹೀಗಾಗಿ ಕಷ್ಟ ಕೋಟಲೆಗಳ ಭಯ ಯಾಕೆ? ಪ್ರತಿಯೊಬ್ಬರು ಜೀವನದಲ್ಲಿ ದುಃಖವನ್ನ ಅನುಭವಿಸುತ್ತಾರೆ. ಈ ದುಃಖವು ಎಲ್ಲರಲ್ಲೂ ತಾಳ್ಮೆಯನ್ನ ಪರೀಕ್ಷಿಸುತ್ತೆ. ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ಪಡೆದ ಸುಖವು ಸಂತೋಷದ ಅನುಭವ ನೀಡುತ್ತೆ. ದೇಶದಲ್ಲಿನ ಅತ್ಯುತ್ತಮ ಮಿದುಳುಗಳನ್ನ ತರಗತಿ ಕೊಠಡಿಗಳ ಕೊನೆಯ ಬೆಂಚುಗಳಲ್ಲಿ ಕಾಣಬಹುದು ಎನ್ನುವ ಇವರ ಮಾತುಗಳು ಇಂದಿಗೂ ಕೂಡ ಜನಮಾನಸದಲ್ಲಿ ಜೀವಂತವಾಗಿ ಉಳಿದಿವೆ. ಈ ಶ್ರೇಷ್ಠ ವ್ಯಕ್ತಿ ನೆನಪಿಸಿಕೊಳ್ಳೋಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಎಸ್ಎಸ್ಆರ್ ಜ್ಞಾನ ವಿದ್ಯಾಸಂಸ್ಥೆ, ಕಕಮರಿ ಮಠ, ಇವರ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಮುಧೋಳ. ನಮ್ಮಲ್ಲಿ 2020-21ನೇ ಶೈಕ್ಷಣಿಕ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಎಸ್ಎಸ್ಎಲ್ಸಿ ಮತ್ತು ಸೈನ್ಸ್ನಲ್ಲಿ ಪಿಯುಸಿ ಆದವರಿಗೆ ಕೋರ್ಸ್ಗಳು ಲಭ್ಯವಿದ್ದು, ಡಿಪ್ಲೊಮಾ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಕೋರ್ಸ್ಗಳನ್ನು ಮಾಡಬಯಸುವವರಿಗೆ ಸುವರ್ಣಾವಕಾಶವಿದೆ. ಈ ಕೋರ್ಸ್ಗಳನ್ನು ತೆಗೆದುಕೊಂಡು ಸ್ವ ಉದ್ಯೋಗ, ಆರೋಗ್ಯ ಇಲಾಖೆಯ ಸರ್ಕಾರಿ ನೌಕರಿ, ಸಂಘ ಸಂಸ್ಥೆಗಳಲ್ಲಿ ಹಾಗೂ ಇನ್ನಿತರ ಕಂಪನಿಗಳ ಆರೋಗ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ. ಕೋರ್ಸ್ ಸೇರಲು ಇಂದೇ ಸಂಪರ್ಕಿಸಿ ಬಾಪೂಜಿ ಸ್ಕೂಲ್ ಕಾಂಪ್ಲೆಕ್ಸ್, KHB ಕಾಲೋನಿ, ಟೀಚರ್ಸ್ ಕಾಲೋನಿ ರೋಡ್, ಮುಧೋಳ ಮತ್ತು ಲೈಫ್ ಕೇರ್ ಡಯಾಗ್ನೋಸ್ಟಿಕ್ ಸಾಧನಾ ನರ್ಸಿಂಗ್ ಹೋಮ್, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಸಂಖ್ಯೆ 9739753665, 9632989377 ಹಾಗೂ 9483503737. ಅಂತೆಯೇ ಅಥಣಿ ತಾಲೂಕಿನ ಕಕಮರಿ ಮಠದಲ್ಲಿ ನಮ್ಮದೇ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ PUC ಪದವಿ, ITI ವಸತಿ ಸಹಿತ ಮತ್ತು ವಸತಿ ರಹಿತ ಪ್ರವೇಶಗಳು ಆರಂಭವಾಗಿವೆ. ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ಬದುಕನ್ನು ರೂಪಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ 9448983721, 9482413227. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಒಂದು ಪ್ಯಾರಾಮೆಡಿಕಲ್ ರಾಯಲಿಂಗೇಶ್ವರ ಪ್ಯಾರಾಮೆಡಿಕಲ್ ಅಂತ ಪ್ರಾರಂಭ ಮಾಡಿದ್ದು, ಸರ್ಕಾರಿ ಹಾಗೂ ಸರ್ಕಾರೇತರ ಮತ್ತು ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡಿಕೊಡ್ನಾದರೂ ಸಹಿತ ಮಕ್ಕಳು ಬದುಕಲಿಕ್ಕೆ ಬಹಳಷ್ಟು ಅವಕಾಶಗಳಿರೋದ್ರಿಂದ ಮುಧೋಳ ನಗರದಲ್ಲಿ ಪ್ರಾರಂಭವಾಗಿರತಕ್ಕಂಥ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನ ಉಪಯೋಗವನ್ನು ಭಾಗದ ಜನ ತಗೊಳ್ಬೇಕು ಮತ್ತು ಇಲ್ಲಿ ಸಂಸ್ಕಾರಯುಕ್ತ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಿಸೋದಕ್ಕಾಗಿ ಕಕ್ಕಮರಿ ಮಠದಲ್ಲಿ ನಡೀತಕ್ಕಂಥ ಪ್ರಾಥಮಿಕ, ಪ್ರೌಢ ಹಾಗೂ PU ಕಾಲೇಜ್, ಡಿಗ್ರಿ ಕಾಲೇಜ್, ITI ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನು ಓದಿಸಿ ತಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರಯುಕ್ತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.
ರಂಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.